ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಲೋಕಾಯುಕ್ತ ಎಸ್ಪಿ ಅವರನ್ನ ತನಿಖೆ ಮಾಡೋದಕ್ಕೆ ಹೇಗೆ ಸಾಧ್ಯ ರಿಪಬ್ಲಿಕಾನ ಜೊತೆ ಬಿಜೆಪಿ ಶಾಸಕ ಶ್ರೀವತ್ಸ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಸಿಎಂ ಪತ್ನಿಯನ್ನ ಯಾಕೆ ಗೌಪ್ಯ ಸ್ಥಳದಲ್ಲಿ ವಿಚಾರಣೆ ಮಾಡಿದ್ರಿ ನಿಯಮದ ಪ್ರಕಾರ ಎಲ್ಲರಿಗೂ ಕೂಡ ಹೇಗೆ ನೀವು ಆರೋಪಿ ಸ್ಥಾನದಲ್ಲಿ ಇರೋರನ್ನ ಕಚೇರಿಗೆ ನೋಟಿಸ್ ಕೊಟ್ಟು ಕರ್ಕೊಂಡು ವಿಚಾರಣೆ ಮಾಡ್ತಾ ಇದ್ರು ಆ ರೀತಿ ಯಾಕೆ ಮಾಡಲಿಲ್ಲ ಅನ್ನೋದನ್ನ ಅವರು ಪ್ರಶ್ನೆ ಮಾಡುತ್ತಿದ್ದಾರೆ ಸಿಎಂ ರಿಸೈನ್ ಮಾಡಿ ವಿಚಾರಣೆ ಎದುರಿಸಿದ್ರೆ ನ್ಯಾಯ ಸಿಗುತ್ತೆ ತನಿಖೆಗೆ ಸಮಯವನ್ನ ಸಿಎಂ ಅವರೇ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಶ್ರೀವತ್ಸ ಅವರು ರಿಪಬ್ಲಿಕಾನ ಜೊತೆ ಮಾತನಾಡಿದ್ದಾರೆ सीएम पत्नी हदनाकु सैट पड़े विचार सीएम सिद्दरामय्य विचारण एदर्सा लोकायुक्त कचेरी सुमार बेगे वे विचारण हाजर आता है यह प्रकरण आरंभदू कूलगत बीजेपी शासक श्रीवास होती सर इवतु सीएम विचारण हाजर आता है ऐसी निरीक्षे सर ननगन कर्नाटक राज्यदे मोटमल बारे मुख्यमंत्री ವಿಚಾರಣೆಯನ್ನು ಎದುರಿಸ್ತಾ ಇರುವಂತ ಪ್ರಪ್ರಥಮ ಮುಖ್ಯಮಂತ್ರಿ ಅದರ ಜಿಲ್ಲಾ ಮಟ್ಟದ ಅಧಿಕಾರಿ ಒಬ್ಬರು ಮೈಸೂರಿನ ಜಿಲ್ಲೆಯ ಎಸ್ಪಿ ಲೋಕಾಯುಕ್ತದ ಎಸ್ಪಿ ಅವರು ಹೇಗೆ ಮುಖ್ಯಮಂತ್ರಿನ ಎನ್ಕ್ವೈರಿ ಮಾಡಲಿಕ್ಕೆ ಸಾಧ್ಯ ಹೇಗೆ ನಾವು ನ್ಯಾಯ ಬರುತ್ತೆ ಅಂತ ಅನ್ಕೊಳ್ಳೋಕೆ ಸಾಧ್ಯ ಇದೆ ಒಬ್ಬ ಮುಖ್ಯಮಂತ್ರಿ ಅವರನ್ನು ನೋಟಿಸ್ ಕೊಟ್ಟು ಮೈಸೂರು ಲೋಕಾಯುಕ್ತ ಕಚೇರಿಗೆ ಬನ್ನಿ ಅಂತ ಕರೀತೀರಾ ಯಾಕೆ ಅವರ ಪತ್ನಿ ಅವರನ್ನ ಹಾಗೆ ಮಾಡಲಿಲ್ಲ ಅವರದ್ದು ಯಾಕೆ ರಹಸ್ಯ ಗುಪ್ತ ಸ್ಥಳದಲ್ಲಿ ಮಾಡಿದ್ರು ಇವತ್ತು ನಮಗೆ ಎಲ್ಲಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಇಲ್ಲ ಎಲ್ಲೋ ಒಂದು ಕಡೆ ಏನು ಲೋಕಾಯುಕ್ತದ ಅಧಿಕಾರಿಗಳು ಎರಡು ಕೋರ್ಟ್ ಅಬ್ಸರ್ವೇಷನ್ ಹೇಳಿದೆ ಅನ್ನುವ ಕಾರಣಕ್ಕೆ ಒಂದು ತನಿಖೆ ಶಾಸ್ತ್ರವನ್ನ ಮಾಡಿ ಮುಗಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಸಿಎಂ ಅವರು ಕೂಡ ಎರಡೆರಡು ಟಿಪಿ ಬದಲಾಗಿದೆ ಸರ್ ಮೊದಲು 9 ವರೆಗೆ ಅಲ್ಲಿ ಇಂತಿಷ್ಟು ಟೈಮ್ ಅಂತ ಫಿಕ್ಸ್ ಮಾಡ್ಕೊ ಬರ್ತಾ ಇದ್ದಾರೆ ಇವತ್ತು ಆ ಟೈಮ್ ವರೆಗೆ ತಗ್ದಾಕಿದ್ದಾರೆ ಜೊತೆಗೆ ಪರಿ ವಿಚಾರಣೆಗೆ ಮಾತ್ರ ಹಾಜರಾಗ್ತಾ ಇದೆ ಅಂತ ಹೇಳಿ ಅಲ್ಲ ಪ್ರಾರಂಭದಿಂದನೇ ಈ ಸರ್ಕಾರ ಈ ಕೇಸಲ್ಲಿ ಎಡವುತ್ತಾನೆ ಬರ್ತಾ ಇದೆ ಇದು ಮೊದಲನೇದಲ್ಲ ಮೊನ್ನೆ ಟಿಪಿಲಿ 12 ವರೆಗೆ ವಾಪಸ್ ಚನ್ನಪಟ್ಟಣ ಅಂತಿತ್ತು ಹೇಗೆ ನೀವೇ ಫಿಕ್ಸ್ ಮಾಡಿದ್ರಿ ಇನ್ನೋ ಪ್ರಶ್ನೆ ಬರ್ತಿದೆ ಅನ್ನೋಂತ ಇದ್ದಂಗೆ ಟಿಪಿನೂ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ಒಬ್ಬ ಮುಖ್ಯಮಂತ್ರಿಯನ್ನ ಇರಿಸ್ಮುರ್ಸ್ ಮಾಡಬೇಡ ಅಂತ ಮೇಲ್ಗಡೆಯಿಂದ ಕರ್ನಾಟಕ ರಾಜ್ಯದ ಏನು ವಿಧಾನಸೌಧ ವಿಕಾಸಸೌಧದಲ್ಲಿ ಕೂತಿರ ಆತರ ಹಿರಿಯ ಅಧಿಕಾರಿಗಳು ಹೇಳ್ತಾರೆ ನೋಡಪ್ಪ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಸರಿಗೆ ನೋಡ್ಕೊಂಡು ಹೋಮ್ ಸೆಕ್ರೆಟರಿ ಅವರು ಅಂತಾರಲ್ಲ ಇದೊಂದರ ಮುಜುಗರ ಸಂಗತಿ ಮುಖ್ಯಮಂತ್ರಿಗಳನ್ನ ಸರಿ ಪ್ರಶ್ನೆ ಕೇಳೋ ಅಥವಾ ಮುಜುಗರ ಮಾಡಬೇಡ ಅಥವಾ ಪ್ರಶ್ನೆಗಳು ಹೊರಗಡೆ ಬರದಿದ್ದಂಗೆ ನೋಡ್ಕೊ ಈ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ನನಗನ್ಸುತ್ತೆ ಒಬ್ಬ ಮುಖ್ಯಮಂತ್ರಿ ರಾಜೀನಾಮೆ ಕೊಡದೇನೆ ಬಂದು ಒಬ್ಬ ಜಿಲ್ಲಾ ಮಟ್ಟದ ಆಫೀಸರ್ ಎದುರುಗಡೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎನ್ಕ್ವೈರಿ ಕೂತ್ಕೋತಾರೆ ಅನ್ನೋದೇ ಒಂದು ದೊಡ್ಡ ರೀತಿಯ ಅವಮಾನ ಮತ್ತು ಮುಜುಗರ ಕರ್ನಾಟಕ ರಾಜ್ಯಕ್ಕೆ ಸಿದ್ದರಾಮಯ್ಯನವರೇ ಕಾನೂನು ಬಂಡಿದ್ದರು ಅವರಿಗೇನು ಈ ಜಿಲ್ಲಾ ಮಟ್ಟದ ಆಫೀಸರು ಭಾಳ ಇಕ್ಕಟ್ಟಿನ ಪ್ರಶ್ನೆ ಕೇಳಿಬಿಡ್ತಾರೆ ಅಂತ ಏನಿಲ್ಲ ಆ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದೀವಿ ನಾವೆಲ್ಲನೂ ಈ ರಾಜೀನಾಮೆ ಕೊಟ್ಟು ಚುನಾವಣೆ ವಿಚಾರಣೆ ಎದುರಿಸಿ ಅನ್ನುವಂಥದ್ದು ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಹಾಕ್ಕೊಂಡಿದ್ದೀವಿ ಗೋ ಬ್ಯಾಕ್ ಸಿ ಎಂ ಅಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಒಂದೆರಡು ಜನಗಳಿಗೆ ಅವೇರ್ನೆಸ್ ಮೂಡಿಸ್ಬೇಕು ನಮ್ಮ ವಿರೋಧ ಪಕ್ಷದ ಕೆಲಸನೇ ಅದು ಜಾಗೃತಿ ಮಾಡೋದು ಇವತ್ತು ಅದನ್ನು ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಪ್ರತಿಭಟನೆ ಎಷ್ಟು ಕಡೆ ಸ್ಟಾರ್ಟ್ ಆಗುತ್ತೆ ಹೇಳಿ ಸರ್ 9:30 ರಾಮಸ್ವಾಮಿ ಸರ್ಕಲ್ನಲ್ಲಿ ಮೈಸೂರಲ್ಲಿ ಶುರು ಆಗುತ್ತೆ ಅವ್ರ ಲೋಕಾಯುಕ್ತ ಕಚೇರಿಯ ಎನ್ಕ್ವೈರಿ ಮಾಡ್ಕೊಂಡು ಹೋಗೋ ತನಕ ನಾವು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತೀವಿ ಇದಿಷ್ಟು ಶಾಸಕರಾದಂತಹ ಶ್ರೀವತ್ಸ ಅವರ ಮಾತುಗಳು ಮುಖ್ಯಮಂತ್ರಿಗಳು ಆ ಹುದ್ದೆಯಲ್ಲಿ ಇದ್ಕೊಂಡು ಕೆಳ ಅಧಿಕಾರಿಗಳಿಂದ ಯಾವ ರೀತಿಯಾಗಲಿ ವಿಚಾರಣೆಯಲ್ಲಿ ಎದುರಿಸ್ತಾರೆ ಮೊದಲಿಗೆ ಅವರು ರಾಜೀನಾಮೆಲ್ಲ ಕೊಟ್ಟು ವಿಚಾರಣೆ ಎದುರಿಸಬೇಕು ಅನ್ನುವಂತಹ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರ್ ರಿಪಬ್ಲಿಕ್ ಕನ್ನಡ ಮೈಸೂರು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಲೋಕಾಯುಕ್ತ ಎಸ್ಪಿ ಅವರನ್ನ ತನಿಖೆ ಮಾಡೋದಕ್ಕೆ ಹೇಗೆ ಸಾಧ್ಯ ರಿಪಬ್ಲಿಕಾನ ಜೊತೆ ಬಿಜೆಪಿ ಶಾಸಕ ಶ್ರೀವತ್ಸ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಸಿಎಂ ಪತ್ನಿಯನ್ನ ಯಾಕೆ ಗೌಪ್ಯ ಸ್ಥಳದಲ್ಲಿ ವಿಚಾರಣೆ ಮಾಡಿದ್ರಿ ನಿಯಮದ ಪ್ರಕಾರ ಎಲ್ಲರಿಗೂ ಕೂಡ ಹೇಗೆ ನೀವು ಆರೋಪಿ ಸ್ಥಾನದಲ್ಲಿ ಇರೋರನ್ನ ಕಚೇರಿಗೆ ನೋಟಿಸ್ ಕೊಟ್ಟು ಕರ್ಕೊಂಡು ವಿಚಾರಣೆ ಮಾಡ್ತಾ ಇದ್ರು ಆ ರೀತಿ ಯಾಕೆ ಮಾಡಲಿಲ್ಲ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಸಿಎಂ ರಿಸೈನ್ ಮಾಡಿ ವಿಚಾರಣೆ ಎದುರಿಸಿದ್ರೆ ನ್ಯಾಯ ಸಿಗುತ್ತೆ ತನಿಖೆಗೆ ಸಮಯವನ್ನ ಸಿಎಂ ಅವರೇ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಶ್ರೀವತ್ಸ ಅವರು ರಿಪಬ್ಲಿಕಾನ ಜೊತೆ ಮಾತನಾಡಿದ್ದಾರೆ ಸಿಎಂ ಪತ್ನಿ 14 ಸೈಟ್ಗಳನ್ನು ಪಡೆದ ವಿಚಾರವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ವಿಚಾರಣೆಯಲ್ಲಿ ಎದುರಿಸ್ತಾ ಇದ್ದಾರೆ ಲೋಕಾಯುಕ್ತ ಕಚೇರಿಗೆ ಸುಮಾರು ಬೆಳಿಗ್ಗೆ 9:30ಕ್ಕೆ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಈ ಪ್ರಕರಣದವನ್ನ ಆರಂಭದಿಂದಲೂ ಕೂಡ ಮೂಲಗೆ ತಂದಂತಹ ಬಿಜೆಪಿ ಶಾಸಕ ಶ್ರೀವಾಸವರವರನ್ನು ಮಾತಾಡಿಸ್ತಾ ಹೋಗ್ತೀರಿ ಸರ್ ಇವತ್ತು ಸಿಎಂ ಅವರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಏನು ನಿರೀಕ್ಷೆ ಇದೆಯಾ ಸರ್ ನನಗನ್ಸುತ್ತೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮುಖ್ಯಮಂತ್ರಿಗಳಾಗಿ ವಿಚಾರಣೆಯನ್ನು ಎದುರಿಸ್ತಾ ಇರುವಂಥ ಪ್ರಪ್ರಥಮ ಮುಖ್ಯಮಂತ್ರಿ
ಆದರೆ ಜಿಲ್ಲಾ ಮಟ್ಟದ ಅಧಿಕಾರಿ ಒಬ್ಬರು ಮೈಸೂರಿನ ಜಿಲ್ಲೆಗೆ ಎಸ್ಪಿ ಲೋಕಾಯುಕ್ತದ ಎಸ್ಪಿ ಅವರು ಹೇಗೆ ಮುಖ್ಯಮಂತ್ರಿನ ಎನ್ಕ್ವೈರಿ ಮಾಡಲಿಕ್ಕೆ ಸಾಧ್ಯ ಹೇಗೆ ನಾವು ನ್ಯಾಯ ಬರುತ್ತೆ ಅಂತ ಅನ್ಕೊಳ್ಳೋಕೆ ಸಾಧ್ಯ ಇದೆ ಒಬ್ಬ ಮುಖ್ಯಮಂತ್ರಿ ಅವರನ್ನು ನೋಟಿಸ್ ಕೊಟ್ಟು ಮೈಸೂರು ಲೋಕಾಯುಕ್ತ ಕಚೇರಿಗೆ ಬನ್ನಿ ಅಂತ ಕರೀತೀರಾ ಯಾಕೆ ಅವರ ಪತ್ನಿ ಅವರನ್ನ ಹಾಗೆ ಮಾಡಲಿಲ್ಲ ಅವರದ ಯಾಕೆ ರಹಸ್ಯ ಗುಪ್ತ ಸ್ಥಳದಲ್ಲಿ ಮಾಡಿದ್ರು ಇವತ್ತು ನಮಗೆ ಎಲ್ಲಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಇಲ್ಲ ಎಲ್ಲೋ ಒಂದು ಕಡೆ ಏನು ಲೋಕಾಯುಕ್ತದ ಅಧಿಕಾರಿಗಳು ಎರಡು ಕೋರ್ಟ್ ಅಬ್ಸರ್ವೇಷನ್ ಹೇಳಿದೆ ಅನ್ನುವ ಕಾರಣಕ್ಕೆ ಒಂದು ತನಿಖೆ ಶಾಸ್ತ್ರವನ್ನು ಮಾಡಿ ಮುಗಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಸಿಎಂರು ಕೂಡ ಎರಡೆರಡು ಟಿಪಿ ಬದಲಾಗಿದೆ ಸರ್ ಮೊದಲು ಒಬ್ಬತ್ತುವರೆಯಿಂದ ಹನ್ನೆರಡು ಇದಿಷ್ಟು ಟೈಮ್ ಅಂತ ಫಿಕ್ಸ್ ಮಾಡ್ಕೊಬರ್ತಾ ಇದ್ದಾರೆ ಇವತ್ತು ಆ ಟೈಮಲ್ಲಿ ಕೂಡ ತೆಗೆದಾಕಿದ್ದಾರೆ ಜೊತೆಗೆ ಪರಿ ವಿಚಾರಣೆಗೆ ಮಾತ್ರ ಹಾಜರಾಗ್ತಾ ಇದೆ ಅಂತೇಳಿ ಅಲ್ಲ ಪ್ರಾರಂಭದಿಂದನೂ ಈ ಸರ್ಕಾರ ಈ ಕೇಸಲ್ಲಿ ಎಡವುತ್ತಾನೇ ಬರ್ತಾ ಇದೆ ಇದು ಮೊದಲನೇದಲ್ಲ ಮೊನ್ನೆ ಟಿಪಿಲಿ ಹನ್ನೆರಡುವರೆಗೆ ವಾಪಸ್ ಚನ್ನಪಟ್ಟಣ ಅಂತಿತ್ತು ಹೇಗೆ ನೀವೇ ಫಿಕ್ಸ್ ಮಾಡಿದ್ರಿ ಇನ್ನೋ ಪ್ರಶ್ನೆ ಬರ್ತಿದೆ ಅನ್ನೋ ತೆಗ್ದಂಗೆ ಟಿಪಿನೂ ಬದಲಾವಣೆ ಮಾಡಿದ್ದಾರೆ ಅಂದರೆ ಒಬ್ಬ ಮುಖ್ಯಮಂತ್ರಿಯನ್ನು ಇರಿಸ್ಮುರುಸು ಮಾಡಬೇಡ ಅಂತ ಮೇಲ್ಗಡೆಯಿಂದ ಕರ್ನಾಟಕ ರಾಜ್ಯದ ಏನು ವಿಧಾನಸೌಧ ವಿಕಾಸಸೌಧದಲ್ಲಿ ಕೂತಿರೋ ಆ ಥರ ಹಿರಿಯ ಅಧಿಕಾರಿಗಳು ಹೇಳ್ತಾರೆ ನೋಡಪ್ಪ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಸರಿಗೆ ನೋಡ್ಕೊಂಡು ಹೋಮ್ ಸೆಕ್ರೆಟರಿ ಅವ್ರು ಅಂತಾರಲ್ಲ ಇದೊಂಥರ ಮುಜುಗರದ ಸಂಗತಿ ಮುಖ್ಯಮಂತ್ರಿಗಳನ್ನ ಸರಿ ಪ್ರಶ್ನೆ ಕೇಳು ಅಥವಾ ಮುಜುಗರ ಮಾಡಬೇಡ ಅಥವಾ ಪ್ರಶ್ನೆಗಳು ಹೊರಗಡೆ ಬರದೇ ಇದ್ದಂಗೆ ನೋಡ್ಕೊ ಈ ಎಲ್ಲ ಇನ್ಸ್ಟ್ರಕ್ಷನ್ಸು ಇರುತ್ತೆ ನನಗನ್ಸುತ್ತೆ ಒಬ್ಬ ಮುಖ್ಯಮಂತ್ರಿ ರಾಜೀನಾಮೆ ಕೊಡದೇನೆ ಬಂದು ಒಬ್ಬ ಜಿಲ್ಲಾ ಮಟ್ಟದ ಆಫೀಸರ್ ಎದುರುಗಡೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎನ್ಕ್ವೈರಿ ಕೂತ್ಕೋತಾರೆ ಅನ್ನೋದೇ ಒಂದು ದೊಡ್ಡ ರೀತಿಯ ಅವಮಾನ ಮತ್ತು ಮುಜುಗರ ಕರ್ನಾಟಕ ರಾಜ್ಯಕ್ಕೆ ತಾ ಸಿದ್ದರಾಮಯ್ಯನವರೇ ಕಾನೂನು ಬಂಡಿತನು ಅವ್ರಿಗೇನು ಈ ಜಿಲ್ಲಾ ಮಟ್ಟದ ಆಫೀಸರು ಭಾಳ ಇಕ್ಕಟ್ಟಿನ ಪ್ರಶ್ನೆ ಕೇಳಿಬಿಡ್ತಾರೆ ಅಂತ ಏನಿಲ್ಲ ಆ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದೀವಿ ನಾವೆಲ್ಲನೂ ಈ ರಾಜೀನಾಮೆ ಕೊಟ್ಟು ಚುನಾವಣೆ ವಿಚಾರಣೆ ಎದುರಿಸಿ ಅನ್ನುವಂಥದ್ದು ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ನಾವು ಪ್ರತಿಭಟನೆ ಹಾಕ್ಕೊಂಡಿದ್ದೀವಿ ಗೋ ಬ್ಯಾಕ್ ಸಿ ಎಂ ಅಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಒಂದೆರಡು ಜನಗಳಿಗೆ ಅವೇರ್ನೆಸ್ ಮೂಡಿಸ್ಬೇಕು ನಮ್ಮ ವಿರೋಧ ಪಕ್ಷದ ಕೆಲಸನೇ ಅದು ಜಾಗೃತಿ ಮಾಡೋದು ಇವತ್ತು ಅದನ್ನು ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಪ್ರತಿಭಟನೆ ಎಷ್ಟು ಕಡೆ ಸ್ಟಾರ್ಟ್ ಆಗುತ್ತೆ ಹೇಳಿ ಸರ್ ಒಂಬತ್ತುವರೆ ರಾಮಸ್ವಾಮಿ ಸರ್ಕಲ್ನಲ್ಲಿ ಮೈಸೂರಲ್ಲಿ ಶುರು ಆಗುತ್ತೆ ಅವ್ರ ಲೋಕಾಯುಕ್ತ ಕಚೇರಿಯ ಎನ್ಕ್ವೈರಿ ಮಾಡ್ಕೊಂಡು ಹೋಗೋ ತನಕ ನಾವು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತೀವಿ ಇದಿಷ್ಟು ಶಾಸಕರಾದಂತಹ ಶ್ರೀವಾಸ್ ಅವರ ಮಾತುಗಳು ಮುಖ್ಯಮಂತ್ರಿಗಳು ಆ ಹುದ್ದೆಯಲ್ಲಿ ಇದ್ಕೊಂಡು ಕೆಳ ಅಧಿಕಾರಿಗಳಿಂದ ಯಾವ ರೀತಿಯಾಗಲಿ ವಿಚಾರಣೆಯಲ್ಲಿ ಎದುರಿಸ್ತಾರೆ ಮೊದಲಿಗೆ ಅವರು ರಾಜೀನಾಮೆ ಎಲ್ಲ ಕೊಟ್ಟು ವಿಚಾರಣೆ ಎದುರಿಸಬೇಕು ಅನ್ನುವಂತಹ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಸಜ್ಜು ಜೊತೆಗೆ ವಿರೋಧ ಪಡುವ ರೆಡ್ಡಿ ಕನ್ನಡ ಮೈಸೂರು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಲುಕಾಕಿಕೊಂಡಿದ್ದಾರೆ ಮೈಸೂರಿನತ್ತ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಜೊತೆ ತೆರಳಿದ್ದಾರೆ ಎಎಸ್ ಪೊನ್ನಣ್ಣ ಸಿಎಂ ಅವರ ಕಾನೂನು ಸಲಹೆಗಾರರು ಎಎಸ್ ಪೊನ್ನಣ್ಣ ಅವರ ಜೊತೆಗೆ ಹೊರಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸಚಿವರಾದ ವೆಂಕಟೇಶ್ ಸಿಎಂ ಕಾರ್ಯದರ್ಶಿ ಅತೀಕ್ ಅವರು ಕೂಡ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಇಂದು ಬೆಳಿಗ್ಗೆ 10 ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರ ವಿಚಾರಣೆ ಲೋಕಾಯುಕ್ತದಿಂದ ಆರೋಪಿ ನಂಬರ್ 1 ಸಿದ್ದರಾಮಯ್ಯನವರ ವಿಚಾರಣೆ ಇವತ್ತು ಲೋಕಾಯುಕ್ತ ಕಚೇರಿಯಲ್ಲಿ ಮೈಸೂರಲ್ಲಿ ನಡೆಯುತ್ತೆ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3.16 ಎಕರೆ ಜಮೀನು ಪ್ರಭಾವ ಬಳಸಿದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಆರೋಪಿ ಸ್ಥಾನದಲ್ಲಿದ್ದಾರೆ ಆರೋಪಿಯಾಗಿ ಲೋಕಾಯುಕ್ತ ಕಚೇರಿಗೆ ಹೋಗಿ ಇವತ್ತು ವಿಚಾರಣೆಯನ್ನ ಎದುರಿಸಲಿದ್ದಾರೆ ದೃಶ್ಯ ನೋಡ್ತಾ ಇರೋದು ಸಿಎಂ ಅವರು ಹೊರಟಿರುವ ದೃಶ್ಯ ಮೈಸೂರು ಕಡೆಗೆ ಮೊನ್ನೆ ಎಲ್ಲ